ಕೆಆರ್ ಕ್ಷೇತ್ರದ ಶಾಸಕ ಎಸ್ಎ ರಾಮದಾಸ್ ವಿರುದ್ಧ ವಿರೋಧಗಳು ಹೆಚ್ಚಾಗ್ತಾ ಇದೆ ಕ್ಷೇತ್ರದಲ್ಲೇ ಹೆಚ್ಚಾಗ್ತಾ ಇದೆ ಎಸ್ಎ ರಾಮದಾಸ್ ವಿರುದ್ಧ ವಿರೋಧಗಳು ಬ್ರಾಹ್ಮಣರ ಬಳಿಕ ಲಿಂಗಾಯತರಿಗೂ ಕೂಡ ಬೇಡವಾಗಿದ್ದಾರೆ ರಾಮದಾಸ್ ಬ್ರಾಹ್ಮಣ ಮುಖಂಡರೇ ವಿರೋಧಿಸ್ತಾ ಇದ್ದಾರೆ ವಿರೋಧಿಸುತ್ತಿರುವಂತಹ ಅಭ್ಯರ್ಥಿ ನಮಗೂ ಕೂಡ ಬೇಡ ರಾಮದಾಸ್ಗೆ ಟಿಕೆಟ್ ನೀಡದಂತೆ ಲಿಂಗಾಯತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಈ ಬಾರಿ ರಾಮದಾಸ್ ಬದಲು ಬೇರೆ ಸಮರ್ಥ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡಿ ವೀರಶೈವ ಲಿಂಗಾಯತ ಮುಖಂಡರಿಗೂ ಒಂದು ಅವಕಾಶವನ್ನ ಕೊಡಿ ವೀರಶೈವ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಎರಡನೇ ಸ್ಥಾನದಲ್ಲಿದೆ ಲಿಂಗಾಯತ ಮತದಾರರ ಜಾಗೃತ ವೇದಿಕೆ ಸಭೆಯಲ್ಲಿ ಒಕ್ಕೊರಳಿನ ಆಗ್ರಹ ಕೇಳಿಬಂದಿದೆ ಬಿಎಸ್ವೈ ಸೋದರಳಿಯ ಅಶೋಕ್ ಸೇರಿ ಹಲವು ಮುಖಂಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮೈಸೂರಿನ ಆರಾಧ್ಯ ಮಹಾಸಭಾ ಭವನದಲ್ಲಿ ನಡೆದಂತಹ ಸಭೆಯಲ್ಲಿ ಈ ರೀತಿ ಒತ್ತಾಯವನ್ನು ಮಾಡಿದ್ದಾರೆ ಲಿಂಗಾಯತ ಮುಖಂಡರು ನಮ್ಮ ಬೇಡಿಕೆಯನ್ನು ಪಕ್ಷದ ಹೈಕಮಾಂಡ್ ಗಮನಕ್ಕೂ ಕೂಡ ತರ್ತೇವೆ ನನ್ನ ಸೋದರ ಮಾವ ಯಡಿಯೂರಪ್ಪ ಅವರಿಗೂ ಕೂಡ ಇದನ್ನು ತಲುಪಿಸ್ತೇನೆ ಸಭೆ ಬಳಿಕ ಯಡಿಯೂರಪ್ಪ ಅವರ ಸೋದರಳಿಯ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಸಂಬಂಧ ಹಾಗಾಗಿ ನಾವು ಕೂಡ ಒತ್ತಾಯ ಮಾಡುವಂಥದ್ದು ಏನಂದರೆ ಇಷ್ಟು ದಿವಸಗಳು ಕೂಡ ನಾವು ಕೆಆರ್ ಕ್ಷೇತ್ರದಲ್ಲಿ ಕಳೆದ 5-6 ಬಾರಿಯಿಂದನೂ ಕೂಡ ನಾವು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ಕೊಂಡು ಬಂದಿದ್ದೀವಿ ಅದೇ ಸಮಾಜದ ಜನ ಇವತ್ತು ಅಭ್ಯರ್ಥಿಯನ್ನು ಬದಲಾಯಿಸಿಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಬಾರಿ ವೀರಶೈವ ಸಮಾಜದವರಿಗೆ ಕೊಡಬೇಕು ಬೆಂಬಲಿಸಬೇಕು ಅಂತೇಳಿ ಒತ್ತಾಯ ಮಾಡೋ ಸಲುವಾಗಿ ಇವತ್ತು ಈ ಸಭೆಯನ್ನು ಆಯೋಜಿಸಿದರು ಅದೇ ಸಮಾಜದ ಜನ ಅವರನ್ನು ಬದಲಾಯಿಸಿಕೊಡಿ ಅಂತೇಳಿ ಒತ್ತಾಯ ಮಾಡುವಾಗ ನಮ್ಮ ಸಮಾಜನೂ ಕೂಡ ಎರಡನೇ ಸ್ಥಾನದಲ್ಲಿ ಮತದಾರರು ಇದ್ದೀವಿ ಇಲ್ಲಿ 40-45 ಸಾವಿರ ಮತದಾರರು ಇದ್ದೀವಿ ನಮ್ಮ ಸಮಾಜದ ಅಭ್ಯರ್ಥಿಯನ್ನಾಗಿ ಮಾಡಿ ಅಂತೇಳಿ ಭಾರತೀಯ ಜನತಾ ಪಕ್ಷವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ